ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಆದ್ರೆ ಹೋಗೋದಿಕ್ಕೆ ಅಷ್ಟು ಅವಸರ ಯಾಕೆ ಶಿವ? ಗೊತ್ತಾಯ್ತಲ್ಲ ಎಲ್ಲಿದ್ದಾರೆ ಅಂತ, ಕ್ಷೇಮವಾಗಿದ್ದಾರೆ. ನೀನ್ ಚಿಂತೆ ಮಾಡ್ಬೇಡ, ಮತ್ತೀಗ ಹೋಗೋ ಯೋಚನೆ ಬಿಟ್ಬಿಡು ಶಿವ. ನನ್ಗೆ ತುಂಬಾ ಬೇಜಾರಾಗ್ತಿದೆ. ನನ್ ಜೀವನದಲ್ಲಿ ಇದೇ ಮೊದಲನೇ ಸಲ ಅಮ್ಮನ ಮಾತಿಗೆ ವಿರುದ್ಧವಾಗಿ ನಡ್ಕೋತಾ ಇದ್ದೀನಿ. ಈ ವಿಷಯಕ್ಕೆ ತುಂಬಾ ದುಃಖ ಆಗ್ತಾ ಇದೆ. ಅಮ್ಮ, ನಾನು ಈ ಕೂಡ್ಲೇ ಹೊರಡ್ಬೇಕಾಗತ್ತೆ, ಅಪ್ಪಣೆ ಕೊಡಿ ಅಮ್ಮ. ಇಷ್ಟೊಂದು ಹಠ ಯಾಕೆ ಶಿವ? ನೆರೆ ಮನೆ ಗೆಳತಿ ಅಲ್ಲಿಂದ ಬೇರೆ ಕಡೆ ಹೋಗ್ಬಹುದು ಅಮ್ಮ. ಅವ್ರನ್ನ, ಅವ್ರ ಸ್ವರ್ಗನ ಎಲ್ಲ ಮರೆತು ತ್ಯಾಗ ಮಾಡಿ ಹೊರಟೋಗ್ತಿದ್ದಾರೆ ಅಮ್ಮ. ನಾನು ಆದಷ್ಟು ಬೇಗ ಅವ್ರ ಹತ್ರ ಹೋಗಿ ಅವರನ್ನ ತಡಿಬೇಕು. ಇಲ್ಲ ಅಂದ್ರೆ ಅವರನ್ನ ಹುಡ್ಕೋದು ಕಷ್ಟ ಆಗತ್ತೆ ಅಮ್ಮ. ನಾನು ಅವ್ರ ಹತ್ರ ಹೋಗೋಕೆ ಅಪ್ಪಣೆ ಕೊಡಿ ಅಮ್ಮ. ಆದ್ರೆ ಮಾತೆ ಅಲ್ಲಿಂದ ಎಲ್ಲಿ ಹೋಗಿ ಯೋಚನೆ ಮಾಡ್ತಿದ್ರೆ ಪ್ರಭು? ಅದನ್ನ ಅವರು ವ್ಯಕ್ತಪಡಿಸಿಲ್ಲ ಗೆಳೆಯ. ಹಾಗಾದ್ರೆ ನಾವು ಮಾತೆ ಹತ್ರ ತಕ್ಷಣ ಹೋಗ್ಬೇಕಾಗತ್ತೆ ಪ್ರಭು. ಅಲ್ಲಿಂದ ಅವ್ರೆಲ್ಲಾದ್ರೂ ಹೋಗೋದಕ್ಕೂ ಮುಂಚೆ ಅವರನ್ನ ನಾವಿಲ್ಲಿ ಕರ್ಕೊಂಡ್ ಬರ್ಬೇಕಾಗತ್ತೆ ಪ್ರಭು. ಅಮ್ಮ, ಗೆಳೆಯ ನಂದಿ ಸರಿಯಾಗಿ ಹೇಳ್ತಾ ಇದ್ದಾರೆ. ಅವರು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ನಾವು ಅವರಿದ್ದಲ್ಲಿ ಹೋಗ್ಲೇಬೇಕು ಅಮ್ಮ. ನನ್ಗೆ ಹೋಗೋದಿಕ್ಕೆ ಅನುಮತಿ ಕೊಡಿ ಅಮ್ಮ. ಸರಿ, ನಾನು ನಿನಗೆ ಹೋಗೋದಿಕ್ಕೆ ಅನುಮತಿ ಖಂಡಿತ ಕೊಡ್ತೀನಿ ಶಿವ. ಹೋಗು, ಆದ್ರೆ ಅದಕ್ಕೂ ಮುಂಚೆ ನೀನು ನನಗೊಂದು ಮಾತು ಕೊಡ್ಬೇಕು. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.